ನೋಡ್ಕೊಳ್ಳಿ, ಫೈಂಡ್ ದಿ ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಸೈನ್ 3n ಪ್ಲಸ್ 5 ಮತ್ತು 2n ಮೈನಸ್ 1 ಹೋಲ್ ಸ್ಕ್ವೇರ್. ಎರಡು ಕೇಳಿದ್ದಾರೆ. ಇದು ನೋಡಿ, ಇದು ಮಾಡೋಕ್ಕೆ ಯಾವ್ಯಾವ ಪ್ರಾಬ್ಲಮ್ ಯೂಸ್ ಆಗುತ್ತೆ, ಫಾರ್ಮುಲಿ ಯೂಸ್ ಆಗುತ್ತೆ, ಒಂದು ಕಡೆ ಬರ್ಕೊಬಿಡ್ತೀನಿ ನೋಡಿ. ಇದಕ್ಕೆ ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ 1 ಗೊತ್ತಿರಬೇಕು. ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ 1 ಅಂದರೆ ಝೆಡ್ ಬೈ ಝೆಡ್ ಮೈನಸ್ 1. ನೆಕ್ಸ್ಟು ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ n ಗೊತ್ತಿರಬೇಕು. ಇದಕ್ಕೆ ಫಾರ್ಮುಲಾ ಝೆಡ್ ಬೈ ಝೆಡ್ ಮೈನಸ್ 1 ಹೋಲ್ ಸ್ಕ್ವೇರ್. ಆಮೇಲೆ ಝೆಡ್ ಟ್ರಾನ್ಸ್ಫಾರ್ಮ್ ಎನ್ ಸ್ಕ್ವೇರ್ ಗೊತ್ತಿರಬೇಕು. ಇದಕ್ಕೆ ಫಾರ್ಮುಲಾ ಝೆಡ್ ಸ್ಕ್ವೇರ್ ಪ್ಲಸ್ ಝೆಡ್ ಡಿವೈಡೆಡ್ ಬೈ ಝೆಡ್ ಮೈನಸ್ 1 ಹೋಲ್ ಕ್ಯೂಬ್. ಆಮೇಲೆ ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಕಾಸ್ ಎನ್ ಡಿಟಾ ಮತ್ತು ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಸೈನ್ ಎನ್ ಡಿಟಾ. ಇಲ್ಲಿ ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಕಾಸ್ ಎನ್ ಡಿಟಾಗೆ ಸೈನ್ ಎನ್ ಡಿಟಾಗೆ ಫಾರ್ಮುಲಾ ಝೆಡ್ ಸೈನ್ ಡಿಟಾ ಡಿವೈಡೆಡ್ ಬೈ ಝೆಡ್ ಸ್ಕ್ವೇರ್ ಮೈನಸ್ 2z ಕಾಸ್ ಡಿಟಾ ಪ್ಲಸ್ 1. ವೆರಿ ಗುಡ್. ಈಗ ನೆಕ್ಸ್ಟ್ ಝೆಡ್ ಟ್ರಾನ್ಸ್ಫಾರ್ಮ್ ಕಾಸ್ ಎನ್ ಡಿಟಾಗೆ ಫಾರ್ಮುಲಾ ಝೆಡ್ ಸ್ಕ್ವೇರ್ ಮೈನಸ್ ಝೆಡ್ ಕಾಸ್ ಡಿಟಾ ಡಿವೈಡೆಡ್ ಬೈ ಝೆಡ್ ಸ್ಕ್ವೇರ್ ಮೈನಸ್ 2 ಕಾಸ್ ಡಿಟಾ ಪ್ಲಸ್ 2z ಕಾಸ್ ಡಿಟಾ ಪ್ಲಸ್ 1. ಇಷ್ಟು ಗೊತ್ತಿರಬೇಕು ನಿಮಗೆ. ನೋಡಿ ಇದನ್ನ ಯಾವ ಥರ ಮಾಡೋದು ಸೊಲ್ಯೂಷನ್. ಫಸ್ಟ್ ಒಂದು ಮಾಡೋಣ. ಲೆಟ್ ಯು ಎನ್ ಈಸ್ ಈಕ್ವಲ್ ಟು ಸೈನ್ ಆಫ್ 3n ಪ್ಲಸ್ 5. ನೋಡಿ, ಸೈನ್ ಆಫ್ ಎ ಪ್ಲಸ್ ಬಿ ಫಾರ್ಮುಲಾ ಗೊತ್ತಿರಬೇಕು. ಸೈನ್ ಆಫ್ ಎ ಪ್ಲಸ್ ಬಿ ಫಾರ್ಮುಲಾ ಬಂದು ಸೈನ್ ಎ ಕಾಸ್ ಬಿ ಪ್ಲಸ್ ಕಾಸ್ ಎ ಸೈನ್ ಬಿ. ನೋಡಿ, ಯು ಎನ್ ಇಸ್ ಈಕ್ವಲ್ ಟು ಸೈನ್ ಎ ಅಂದರೆ ಸೈನ್ 3n, ಕಾಸ್ ಬಿ ಅಂದರೆ ಕಾಸ್ 5 ಪ್ಲಸ್ ಕಾಸ್ 3n ಸೈನ್ 5. ನೋಡಿ, ಸೈನ್ ಎ ಕಾಸ್ ಬಿ ಪ್ಲಸ್ ಕಾಸ್ ಎ ಸೈನ್. ಈಗ ಝೆಡ್ ಟ್ರಾನ್ಸ್ಫಾರ್ಮ್ ಅಪ್ಲೈ ಮಾಡಬೇಕು. ಝೆಡ್ ಟ್ರಾನ್ಸ್ಫಾರ್ಮ್ ಯು ಎನ್ ಅಂದರೆ ಇಲ್ಲಿ ಎನ್ ಬಂದು ವೇರಿಯೇಬಲ್ಲು, ಇಲ್ಲಿ ಸೈನ್ 3n ವೇರಿಯೇಬಲ್, ಕಾಸ್ 5 ಕಾನ್ಸ್ಟೆಂಟ್. ಕಾಸ್ 5ನ ಹಂಗೆ ಇಟ್ಕೊಂಡು ಝೆಡ್ ಟ್ರಾನ್ಸ್ಫಾರ್ಮ್ ಸೈನ್ 3n ಪ್ಲಸ್ ಸೈನ್ 5ನ ಹಂಗೆ ಇಟ್ಕೊಂಡು ಇಲ್ಲಿ ಸೈನ್ 5 ಕಾನ್ಸ್ಟೆಂಟು, ಝೆಡ್ ಟ್ರಾನ್ಸ್ಫಾರ್ಮ್ ಕಾಸ್ 3n ಬರಬೇಕು. ಈಗ ಇಲ್ಲೇನು ಮಾಡಬೇಕು, ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಯು ಎನ್ ಈಸ್ ಈಕ್ವಲ್ ಟು ಕಾಸ್ 5 ಹಂಗೆ ಇಟ್ಕೊಳ್ಳಿ. ನೋಡಿ, ಝೆಡ್ ಟ್ರಾನ್ಸ್ಫಾರ್ಮ್ ಸೈನ್ 3n. ಇಲ್ಲಿ ನೋಡಿ, ಸೈನ್ ಎನ್ ಡೀಟಾ ಫಾರ್ಮುಲಾ ನೋಡಿ, ಎನ್ ಬಿಡಿ, ಡೀಟಾ ಜಾಗದಲ್ಲಿ 3 ಇದೆ, ಸೈನ್ ಎನ್ 3 ಅಂತ ಬೇಕಾದ್ರೆ ಬರ್ಕೋಬೋದು. ಈಗ ಸೈನ್ 3n ಇದ್ದರೆ ಎನ್ ಬಿಟ್ಟು ಡೀಟಾ ಅಂದರೆ 3, ಡೀಟಾ ಜಾಗದಲ್ಲಿ 3 ಹಾಕಿ, ಡೀಟಾ ಜಾಗದಲ್ಲಿ 3 ಹಾಕಿದ್ರೆ ಏನು ಬರುತ್ತೆ, ಝೆಡ್ ಸೈನ್ 3 ಡಿವೈಡೆಡ್ ಬೈ ಝೆಡ್ ಸ್ಕ್ವೇರ್ ಮೈನಸ್ 2z ಕಾಸ್ 3 ಪ್ಲಸ್ 1. ಆಮೇಲೆ ಪ್ಲಸ್ ಸೈನ್ 5 ಇಂಟು ಕಾಸ್ ಎನ್ ಡೀಟಾ ಫಾರ್ಮುಲಾ, ಇಲ್ಲೂ ಡೀಟಾ ಜಾಗದಲ್ಲಿ 3 ಹಾಕಿ, ಝೆಡ್ಡು ಹಂಗೆ ಇರಲಿ, ಬೇರೆದೆಲ್ಲ ಹಂಗೆ ಇರಲಿ, ಎಲ್ಲಿ ಡೀಟಾ ಇದೆ ಅಲ್ಲಿ 3 ಹಾಕಿ. ನೋಡಿ, ಝೆಡ್ ಸ್ಕ್ವೇರ್ ಮೈನಸ್ ಝೆಡ್ ಕಾಸ್ 3 ಹೋಲ್ ಡಿವೈಡೆಡ್ ಬೈ ಝೆಡ್ ಸ್ಕ್ವೇರ್ ಮೈನಸ್ 2z ಕಾಸ್ 3 ಪ್ಲಸ್ 1. ಇಷ್ಟೇ ಮುಗಿಯಿತು. ಇದು ಫಸ್ಟ್ ಒನ್ ಆಯಿತು. ಈಗ ಸೆಕೆಂಡ್ ಒನ್ ಮಾಡೋಣ.
ಸೆಕೆಂಡ್ ಒಂದು, ಲೆಟ್ ಯು ಎನ್ ಈಸ್ ಈಕ್ವಲ್ ಟು 2n-1 ಹೋಲ್ ಸ್ಕ್ವೇರ್. ಇಲ್ಲಿ ಫಾರ್ಮುಲಾ ಬಂದು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಪ್ಲೈ ಮಾಡಬೇಕು. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab. ಇಲ್ಲಿ ಕಂಪೇರ್ ಮಾಡಿ, ಎ ಜಗದಲ್ಲಿ 2n ಇದೆ, ಬಿ ಜಗದಲ್ಲಿ 1 ಇದೆ, ಅದನ್ನ ಹಾಕಿ ಏನಾಗುತ್ತೆ, ಯು ಎನ್ ಈಸ್ ಈಕ್ವಲ್ ಟು 2n ಹೋಲ್ ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಆಮೇಲೆ ಮೈನಸ್ 2 ಟೈಮ್ಸ್ 2n ಇಂಟು 1 ಯು ಎನ್ ಈಸ್ ಈಕ್ವಲ್ ಟು 2n ಹೋಲ್ ಸ್ಕ್ವೇರ್ ಅಂದರೆ 2 ಸ್ಕ್ವೇರ್ ಅಂದರೆ 4n ಸ್ಕ್ವೇರ್ ಪ್ಲಸ್ 1 ಟು 2 4n. ಇದೇನಾಗುತ್ತೆ, ಯು ಎನ್ ಈಸ್ ಈಕ್ವಲ್ ಟು 4n ಸ್ಕ್ವೇರ್ ಫಸ್ಟ್ ಬರ್ಕೊಡಿ, ಆಮೇಲೆ ಮೈನಸ್ 4n ಪ್ಲಸ್ 1 ಬರ್ಕೊಡಿ. ಈಗ ಝೆಡ್ ಟ್ರಾನ್ಸ್ಫಾರ್ಮ್ ಅಪ್ಲೈ ಮಾಡಿ, ಇಲ್ಲಾಂದ್ರೆ ಡೈರೆಕ್ಟಾಗಿ ಅಪ್ಲೈ ಮಾಡಿದ್ರು ನಡೆಯುತ್ತೆ. ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಯು ಎನ್ ಅಂದರೆ ಇಲ್ಲಿ ಎನ್ ವೇರಿಯೇಬಲ್ಲು, ಬೇರೆದು ಕಾನ್ಸ್ಟೆಂಟ್. ಇಲ್ಲಿ 4 ಕಾನ್ಸ್ಟೆಂಟ್ ಅಲ್ವಾ, 4ನ ಆಚೆ ತಗೊಂಡು ಝೆಡ್ ಟ್ರಾನ್ಸ್ಫಾರ್ಮ್ ಎನ್ ಸ್ಕ್ವೇರ್ ಅಂತ ಬರ್ಕೊಳ್ಳಿ. ಇಲ್ಲೂ 4 ಕಾನ್ಸ್ಟೆಂಟು, ಝೆಡ್ ಟ್ರಾನ್ಸ್ಫಾರ್ಮ್ ಎನ್ನು ಇಲ್ಲಿ ಪ್ಲಸ್. ಇಲ್ಲಿ ಎನ್ ಇಲ್ಲ ಅಂದರೆ ಅದಕ್ಕೇ ಝೆಡ್ ಟ್ರಾನ್ಸ್ಫಾರ್ಮ್ ಹಾಕ್ಕೋಬೇಕು. ಈಗ 3 ಇರುತ್ತೆ ಅಂದ್ಕೊಳ್ಳಿ, 3 ಇಂಟು ಝೆಡ್ ಟ್ರಾನ್ಸ್ಫಾರ್ಮ್ 1, ಇಲ್ಲಿ 1 ಇರೋದ್ರಿಂದ ಝೆಡ್ ಟ್ರಾನ್ಸ್ಫಾರ್ಮ್ 1. 4 ಇದ್ದರೆ ಝೆಡ್ ಟ್ರಾನ್ಸ್ಫಾರ್ಮ್ 4 ಇಂಟು ಝೆಡ್ ಟ್ರಾನ್ಸ್ಫಾರ್ಮ್ 1, ಕಾನ್ಸ್ಟೆಂಟ್ ಇದ್ದರೆ ಏನೇ ಇರಲಿ ಇಂಟು 1 ಝೆಡ್ ಟ್ರಾನ್ಸ್ಫಾರ್ಮ್ 1 ಬರ್ಕೊಳ್ಳಿ. ಇಲ್ಲಿ 4 ಟೈಮ್ಸ್ ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಎನ್ ಸ್ಕ್ವೇರ್ದು ಫಾರ್ಮುಲಾ ನನಗೆ ಬರ್ತಿದೆ ಸ್ಟಾರ್ಟಿಂಗೆ, ಏನು ಝೆಡ್ ಸ್ಕ್ವೇರ್ ಪ್ಲಸ್ ಝೆಡ್ ಬೈ ಝೆಡ್ ಮೈನಸ್ 1 ಹೋಲ್ ಸ್ಕ್ವೇರ್. ಝೆಡ್ ಸ್ಕ್ವೇರ್ ಪ್ಲಸ್ ಝೆಡ್ ಬೈ ಝೆಡ್ ಮೈನಸ್ 1 ಹೋಲ್ ಕ್ಯೂಬ್ ಮೈನಸ್ 4 ಟೈಮ್ಸ್ ಝೆಡ್ ಟ್ರಾನ್ಸ್ಫಾರ್ಮ್ ಏನಂದರೆ ಝೆಡ್ ಬೈ ಝೆಡ್ ಮೈನಸ್ 1 ಹೋಲ್ ಸ್ಕ್ವೇರ್. ಝೆಡ್ ಟ್ರಾನ್ಸ್ಫಾರ್ಮ್ 1 ಅಂದರೆ ಝೆಡ್ ಬೈ ಝೆಡ್ ಮೈನಸ್ 1. ಇಷ್ಟೇ ಫೈನಲ್ ಆನ್ಸರ್. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪಾಪಾ ಹೋಗ. Huh?